ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಒಂದು ದೇಶ ಆರ್ಥಿಕವಾಗಿ ಎಷ್ಟು ಗತಿಗೆಟ್ಟು ಹೋಗ್ಬೋದು ಅನ್ನೋದಕ್ಕೆ ನೆರೆಯ ಪಾಕಿಸ್ತಾನಕ್ಕಿಂತ ದೊಡ್ಡ ಸಾಕ್ಷಿ ಬೇಡ. ಈಗ ಆಲ್ರೆಡಿ ಭಿಕ್ಷೆ ಕೇಳಿಕೊಂಡು ಜಗತ್ತೆಲ್ಲ ಸುತ್ತು ಬರ್ತಾ ಇರೋ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಈಗ ಮತ್ತೊಂದು ಹಾಸ್ಯಾಸ್ಪದ ಪ್ರಪೋಸಲ್ ಇಟ್ಟಿದ್ದಾರೆ. ಅದು ಯಾರ ಮುಂದೆ ಗೊತ್ತಾ? ರಷ್ಯಾ ಅಧ್ಯಕ್ಷ ಪುಟಿನ್ ಮುಂದೆ. ಜುಲೈ 4 ತಜಕಿಸ್ತಾನ್ ರಾಜಧಾನಿ ದುಶಾಂಬೆಯಲ್ಲಿ ಎಸ್ಇಒ ಶೃಂಗಸಭೆ ನಡೀತಾ ಇತ್ತು. ಎಸ್ಇಒ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ. ಭಾರತ, ಚೀನಾ, ರಷ್ಯಾ, ಪಾಕ್ ಸೇರಿದಂತೆ ಒಂದಷ್ಟು ರಾಷ್ಟ್ರಗಳ ಒಕ್ಕೂಟ ಇದು. ಸೊ ಈ ಒಕ್ಕೂಟದ ಶೃಂಗಸಭೆ ಕಜಕಿಸ್ತಾನ್ನಲ್ಲಿ ನಡೀತಾ ಇತ್ತು. ರಷ್ಯಾ ಅಧ್ಯಕ್ಷ ಪುಟಿನ್, ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಭಾರತದಿಂದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೇರಿ ಹಲವು ದೇಶಗಳ ಪ್ರಮುಖರು ಸಭೆ ಸೇರಿದ್ರು. ಈ ಶೃಂಗಸಭೆಯ ಜೊತೆಯಲ್ಲೇ ದ್ವಿಪಕ್ಷೀಯ ಸಭೆಗಳು ಕೂಡ ನಡೆದಿವೆ. ಅದೇ ರೀತಿ ಪಾಕ್ ಕೂಡ ರಷ್ಯಾ ಜೊತೆಗೆ ದ್ವಿಪಕ್ಷೀಯ ಸಭೆ ನಡೆಸಿದೆ. ಈ ವೇಳೆ ಶಹಬಾಜ್ ಶರೀಫ್ ಪುಟಿನ್ಗೆ ಒಂದು ಇಂಟ್ರೆಸ್ಟಿಂಗ್ ಆಫರ್ ಕೊಟ್ಟಿದ್ದಾರೆ. ಏನಂದ್ರೆ, ಈಗ ಆಲ್ರೆಡಿ ಕಳೆದ ವರ್ಷದಿಂದ ಪಾಕಿಸ್ತಾನ ಕೂಡ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಿದೆ. ಭಾರತದ ಮೂಲಕನೇ ರಫ್ತಾಗ್ತಾ ಇತ್ತು. ನೆಕ್ಸ್ಟ್ ಈಗ LPG ಕೂಡ ತರಿಸ್ಕೊಳ್ತಾ ಇದೆ. ಆದರೆ ರಷ್ಯಾ ಮೇಲೆ ಸ್ಯಾಂಕ್ಷನ್ ಹೇರಿರೋದ್ರಿಂದ ಡಾಲರ್ನಲ್ಲಿ ವ್ಯವಹಾರ ಮಾಡೋಕ್ಕಾಗಲ್ಲ. ಆದರೆ ಪಾಕ್ ಮನ್ಸ್ ಮಾಡಿದ್ರೆ ಡಾಲರನ್ನು ತನ್ನ ಚಡ್ಡಿ ದೋಸ್ತು ಚೀನಾದ ಯುವಾನ್ಗೆ ಕನ್ವರ್ಟ್ ಮಾಡಿ ಆಮೇಲೆ ಆ ಯುವಾನ್ ಮೂಲಕ ರಷ್ಯಾಗೆ ಪೇ ಮಾಡ್ಬೋದು. ಆದರೆ ಅವರ ಹತ್ರ ದುಡ್ಡಾದರೂ ಎಲ್ಲಿದೆ? ಅದಕ್ಕೆ ಪಾಕ್ ಬಳಿ ಇರೋದೇ $9 billion ವಿದೇಶಿ ವಿನಿಮಯ. ಅದು ಕೂಡ ಸಾಲ ಮಾಡಿ ತಗೊಂಬಂದಿರೋದು. $3-4 billion ಅರ್ಜೆಂಟ್ನ ಸಾಲ ತೀರಿಸೋಕ್ಕೂ ಕೂಡ ಇದೆ. ಇಂಥದ್ರಲ್ಲಿ ರಷ್ಯಾ ಜೊತೆಗೆ ಬಿಲಿಯನ್ ಗಟ್ಟಲೆ ವ್ಯವಹಾರ ಮಾಡಬೇಕು. ಅದಕ್ಕೆ ಶಹಬಾಜ್ ಶರೀಫ್, ಪುಟಿನ್ ಸಾಬ್, ಈ ಡಾಲರ್ ಯುವಾನ್ ಎಲ್ಲ ಬಿಟ್ಬಿಡಿ, ನಾವು ಡೈರೆಕ್ಟ್ ಆಗಿ ಬಾರ್ಟರ್ ಸಿಸ್ಟಮ್ನಲ್ಲಿ ವ್ಯಾಪಾರ ಮಾಡೋಣ ಅಂತ ಹೇಳಿದ್ದಾರೆ. ಬಾರ್ಟರ್ ಪದ್ಧತಿ ಅಂದರೆ ಈ ಕರೆನ್ಸಿಗಳೆಲ್ಲ ಬರದ ಕಾಲದಲ್ಲಿ ವಸ್ತುವಿನ ವಿನಿಮಯ ಮಾಡಿಕೊಂಡು ಸಾಟಿ ವಿನಿಮಯ ಪದ್ಧತಿ ಮೂಲಕ ವ್ಯವಹಾರ ಮಾಡ್ತಾ ಇದ್ರಲ್ಲ ಅದು. ನನ್ನ ಹತ್ರ 10 ಇದೆ, ನಿನ್ನ ಹತ್ರ 5 ಭತ್ತ ಇದೆ, ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಸಿಂಧೂ ನಾಗರಿಕತೆ ಕಾಲದಲ್ಲಿ ವ್ಯವಹಾರ ಮಾಡ್ತಿದ್ರಲ್ಲ ಆ ರೀತಿ, ಅಂತಹ ಬಾರ್ಟರ್ ಸಿಸ್ಟಮ್ನಲ್ಲಿ ಮಾಡ್ಕೊಳ್ಳೋಣ ಅಂತ ಶಹಬಾಜ್ ಶರೀಫ್ ಹೇಳಿದಾರಂತೆ. ಹಾಗಂತ ಬಾರ್ಟರ್ ಪದ್ಧತಿಯಲ್ಲಿ ಭಾರತ ವ್ಯವಹಾರ ಮಾಡಿಲ್ಲ ಅಂತಿಲ್ಲ. 50-60 ನಮ್ಮ ಆರ್ಥಿಕತೆ ವೀಕ್ ಆಗಿದ್ದಾಗ ನಾವು ಕೂಡ ಸೋವಿಯತ್ ರಷ್ಯಾ ಜೊತೆಗೆ ಹೀಗೆ ಮಾಡಿದ್ದೀವಿ. ನಾವು ಸೋವಿಯತ್ಗೆ ಅಕ್ಕಿ ಕೊಡ್ತಾ ಇದ್ವಿ, ಸೋವಿಯತ್ ನಮಗೆ ಚೀಪ್ ಆಗಿ ಶಸ್ತ್ರಾಸ್ತ್ರ ಹಾಗೂ ಮಷಿನರಿ ಕೊಡ್ತಾ ಇತ್ತು. ಆದರೆ ಅದೆಲ್ಲ 60-70 ವರ್ಷಗಳ ಹಿಂದೆ. ಸ್ವಾತಂತ್ರ್ಯ ಬಂದು ಆಗಷ್ಟೇ ನಾವು ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದ ಟೈಮ್ನಲ್ಲಿ. ಆದರೆ ಪಾಕಿಸ್ತಾನ 2024 ಇಂಥ ಪ್ರಪೋಸಲ್ ಮಾಡಿರೋದು ಹಾಸ್ಯಾಸ್ಪದ. ರಷ್ಯಾ ಈ ಪ್ರಪೋಸಲ್ನ ಒಪ್ಪುತ್ತೋ ಬಿಡುತ್ತೋ ಕಾದು ನೋಡಬೇಕು. ಇನ್ನು ಪುಟಿನ್ ಜೊತೆ ಶಹಬಾಜ್ ಮೀಟ್ ಮಾಡಿದಾಗ ಕೂಡ ಕೆಲ ಫನ್ನಿ ಘಟನೆಗಳಾಗಿವೆ. ಶಹಬಾಜ್ ಶರೀಫ್ಗೆ ಚೇರ್ ಮೇಲೊಂದು ಚೇರ್ ಹಾಕಿದ್ದಾರೆ. ಪುಟಿನ್ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಹೋಗುವಾಗ ಶಹಬಾಜ್ ಮುಂದೆ ಬಂದು ನಂತರ ರಷ್ಯಾ ಫಾರಿನ್ ಮಿನಿಸ್ಟರ್ ಸರ್ಗೆ ಲೌರೋವ್ಗೆ ಹ್ಯಾಂಡ್ ಶೇಕ್ ಮಾಡಿದ್ದಾರೆ. ಇದನ್ನು ಭಾರತೀಯ ಮಾಧ್ಯಮಗಳಲ್ಲ, ರಷ್ಯನ್ ಮಾಧ್ಯಮಗಳೇ ಆಡ್ಕೊಂಡಿದೆ. ರಷ್ಯಾ ಸರ್ಕಾರದ ಸ್ಪುಟ್ನಿಕ್ ಫನಿ ಮೂಮೆಂಟ್ಸ್ ಅಂತ ಹಾಕ್ಕೊಂಡಿದೆ. ಬೆರಲ್ ಚಂಡಮಾರುತದ ಭೀತಿಯಿಂದಾಗಿ ಬಾರ್ಬಡೋಸ್ನಲ್ಲಿ ಸಿಲುಕಿದ್ದ ಟೀಂ ಇಂಡಿಯಾ ಆಟಗಾರರು ಕಡೆಗೂ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಏರ್ ಇಂಡಿಯಾ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಬಂದಿಳಿದಿದ್ದಾರೆ. ಬುಧವಾರ ಬೆಳಗಿನ ಜಾವ 5 ಬಾರ್ಬಡೋಸ್ನ ಬ್ರಿಡ್ಜ್ ಟೌನ್ನಿಂದ ಹೊರಟ AIC-24WC ವಿಶೇಷ ವಿಮಾನ ನಿರಂತರ 16 ಪ್ರವಾಸದ ಬಳಿಕ ಗುರುವಾರ ಬೆಳಗ್ಗೆ 6 ದಿಲ್ಲಿಗೆ ರೀಚ್ ಆಯಿತು. ಇನ್ನು ದಿಲ್ಲಿಯ ಇಂದಿರಾಗಾಂಧಿ ವಿಮಾನ ನಿಲ್ದಾಣದಲ್ಲಿ T20 ವರ್ಲ್ಡ್ ಕಪ್ ಕ್ರಿಕೆಟ್ ವಿಜೇತ ಭಾರತ ತಂಡಕ್ಕೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ. ಬಳಿಕ ಆಟಗಾರರು ದಿಲ್ಲಿಯಲ್ಲಿರೋ PM ನಿವಾಸಕ್ಕೆ ತೆರಳಿ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಳ್ಳಲಾಗಿತ್ತು. ಈ ನಡುವೆ ಟೀಂ ಇಂಡಿಯಾ ಆಟಗಾರರನ್ನ ಕರ್ಕೊಂಡು ಬಂದ ವಿಶೇಷ ವಿಮಾನ ವಿವಾದಕ್ಕೊಳಗಾಗಿದೆ. ವಿಶೇಷ ವಿಮಾನಕ್ಕಾಗಿ ಏರ್ ಇಂಡಿಯಾದ ಪ್ಯಾಸೆಂಜರ್ ಫ್ಲೈಟ್ ಅನ್ನು ಬಳಸಿಕೊಳ್ಳಲಾಗಿದೆ. ಅಂದರೆ ಪೂರ್ವ ನಿಗದಿಯಾಗಿದ್ದ ನೆವಾಕ್ ದಿಲ್ಲಿ ಮಾರ್ಗದ Boeing 777 ಫ್ಲೈಟ್ ಅನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿ ಅದನ್ನು ಬಾರ್ಬಡೋಸ್ಗೆ ಡೈವರ್ಟ್ ಮಾಡಲಾಗಿತ್ತು. ಇದರಿಂದ ಸುಮಾರು 500 ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ ಅಂತ ವರದಿಯಾಗಿದೆ. ಹೀಗಾಗಿ ಈ ವಿಚಾರ ವಿವಾದಕ್ಕೆ ಕಾರಣ ಆಗಿದ್ದ ಹಾಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ಏರ್ ಇಂಡಿಯಾಗೆ ಸ್ಪಷ್ಟೀಕರಣ ಕೇಳಿದೆ. ಈ ವೇಳೆ ಪ್ಯಾಸೆಂಜರ್ ವಿಮಾನವನ್ನು ಡೈವರ್ಟ್ ಮಾಡಿದ್ದನ್ನು ಏರ್ ಇಂಡಿಯಾ ಅಧಿಕಾರಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ ಅಂತ DGCAಗೆ ಏರ್ ಇಂಡಿಯಾದವರು ಹೇಳಿದ್ದಾರೆ. ಮತ್ತೊಂದು ಕಡೆ ಕೆರೆಬಿಯನ್ ತೀರದಲ್ಲಿ ಬೆರೆಲ್ ಚಂಡಮಾರುತ ತನ್ನ ಆರ್ಭಟ ಶುರು ಮಾಡಿಕೊಂಡಿದೆ. ಪರಿಣಾಮ ಜಮೈಕಾದಲ್ಲಿ 9 ಮೃತಪಟ್ಟಿದ್ದು ಚಂಡಮಾರುತದಿಂದಾಗಿ ಅಲ್ಲಿನ ಪ್ರದೇಶಗಳಿಗೆ ಭಾರೀ ಹಾನಿಯಾಗಿದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ಜಮೈಕಾದಲ್ಲಿ 500 ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು 4 ಹಂತದಲ್ಲಿದ್ದ ಬೆರೆಲ್ ಚಂಡಮಾರುತ ಈಗ 5 ಹಂತಕ್ಕೆ ಕಾಲಿಟ್ಟಿರುವ ಪರಿಣಾಮ ಆರ್ಭಟ ಮತ್ತಷ್ಟು ತೀವ್ರಗೊಳ್ಳುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಮುಂದಿನ ಅಮೆರಿಕ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರ ಸದ್ಯ ಡೆಮೊಕ್ರೆಟಿಕ್ ಪಕ್ಷದ ನಾಯಕರಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ.
ಅಮೆರಿಕದ ಹಾಲಿ ಅಧ್ಯಕ್ಷ ಜೋ ಬೈಡೆನ್ ಸದ್ಯ ಟ್ರಂಪ್ರೊಂದಿಗೆ ಡಿಬೇಟ್ನಲ್ಲಿ ಹೀನಾಯ ಪ್ರದರ್ಶನ ತೋರಿರೋದು, ಅರಳುಮರಳಾಗಿ ವರ್ತಿಸ್ತಿರೋದು ಡೆಮೊಕ್ರಾಟಿಕ್ ಪಕ್ಷದ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಬದಲಾವಣೆಗೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಈಗ ಡೆಮೊಕ್ರಾಟಿಕ್ ಪಾರ್ಟಿ ಪರವಾಗಿ ಬೈಡೆನ್ ಬದಲು ಅಮೆರಿಕದ ಹಾಲಿ ಉಪಾಧ್ಯಕ್ಷೆ ಭಾರತ ಮೂಲದ ಕಮಲಾ ಹ್ಯಾರಿಸ್ ಸ್ಪರ್ಧೆ ಮಾಡಿದ್ರೇ ಟ್ರಂಪ್ ವಿರುದ್ಧ ಪ್ರಬಲ ಪೈಪೋಟಿ ಕೊಡಬಹುದೇನೋ ಅಂತ ಅಮೆರಿಕದ ಪ್ರತಿಷ್ಠಿತ ಸಿಎನ್ಎನ್ ಮಾಧ್ಯಮ ನಡೆಸಿದ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಅಲ್ಲದೆ ಟ್ರಂಪ್ ಜೊತೆಗಿನ ಇತ್ತೀಚಿನ ಡಿಬೇಟ್ನಲ್ಲಿ ಹೀನಾಯ ಪ್ರದರ್ಶನ ತೋರಿದ್ದ ಬೈಡೆನ್ರ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಅಪ್ರೂವಲ್ ರೇಟಿಂಗ್ ಈಗ 36% ಕುಸಿದಿದೆ ಅಂತ ಸಮೀಕ್ಷೆ ಹೇಳಿದೆ. ಹೀಗಾಗಿ ಕಮಲಾ ಹ್ಯಾರಿಸ್ ಟ್ರಂಪ್ ವಿರುದ್ಧ ಬೈಡೆನ್ಗಿಂತ ಹೆಚ್ಚು ಪೈಪೋಟಿ ಕೊಡಬಹುದು ಅಂತ ಈ ಸರ್ವೆ ಹೇಳಿದೆ. ಅಲ್ಲದೆ ಸಿಎನ್ಎನ್ ಮಾಧ್ಯಮದ ಪರ ಸೋಷಿಯಲ್ ಸೈನ್ಸ್ ರಿಸರ್ಚ್ ಸೊಲ್ಯೂಷನ್ ಸಂಸ್ಥೆ ನಡೆಸಿದ ಚುನಾವಣಾ ಸಮೀಕ್ಷೆಯಲ್ಲಿ ಬೈಡೆನ್ಗಿಂತ ಟ್ರಂಪ್ 6 ಅಂಕಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆದರೆ ಬೈಡೆನ್ ಮಾತ್ರ ತಾನೇ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಮುಂದುವರಿಯೋದಾಗಿ ಹೇಳಿದ್ದಾರೆ. ಅಲ್ಲದೆ ಬೈಡೆನ್ಗೆ ಅಮೆರಿಕದ ನ್ಯೂಯಾರ್ಕ್, ಮೆನ್ನೆಸೋಟಾ ಮತ್ತು ಮೆರಿಲ್ಯಾಂಡ್ ಸ್ಟೇಟ್ಗಳ ಗವರ್ನರ್ಗಳು ಬೆಂಬಲವನ್ನು ಸೂಚಿಸಿದ್ದಾರೆ. ನೇಪಾಳದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಿಂದಾಗಿ ಹಾಲಿ ಪ್ರಧಾನಿ ಪುಷ್ಪಕಮಲ್ ದಹಲ್ರ ಸರ್ಕಾರ ಪತನವಾಗೋ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಬುಧವಾರ ದಹಲ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿ ನಾಯಕರು ತಮ್ಮ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಈ ಮೂಲಕ ಮುಂಬರೋ 30 ದಿನಗಳಲ್ಲಿ ನೇಪಾಳ ಪ್ರಧಾನಿ ದಹಲ್ ಸಂಸತ್ನಲ್ಲಿ ವಿಶ್ವಾಸ ಮತಯಾಚನೆ ಮಂಡಿಸಬೇಕಾಗುತ್ತೆ ಅಥವಾ ಬಹುಮತದ ಕೊರತೆ ಸ್ಪಷ್ಟವಾದರೆ ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಅಂದಹಾಗೆ ದಹಲ್ರ ಪಾರ್ಟಿಯೊಂದಿಗೆ ಸಿಪಿಎನ್ ಯುಎಂಎಲ್ ಪಕ್ಷದ ನಾಯಕ ಕೆಪಿ ಶರ್ಮಾ ಒಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚಿಸಿದರು. ಆದರೆ ಈಗ ಸಮ್ಮಿಶ್ರ ಸರ್ಕಾರಕ್ಕೆ ಗುಡ್ ಬೈ ಹೇಳಿರೋ ಶರ್ಮಾರ ಪಕ್ಷ ನೇಪಾಳಿ ಕಾಂಗ್ರೆಸ್ ಪಾರ್ಟಿಯೊಂದಿಗೆ ಸೇರಿ ಹೊಸ ಸರ್ಕಾರ ರಚಿಸೋಕೆ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ನೂತನ ಸರ್ಕಾರದಲ್ಲಿ ಕೆಪಿ ಶರ್ಮಾ ಒಲಿ ನೇಪಾಳದ ನೂತನ ಪ್ರಧಾನಿಯಾಗಬಹುದು ಮತ್ತೊಮ್ಮೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ದುಡ್ಡೇ ಇಲ್ಲದೆ ದಯನೀಯ ಪರಿಸ್ಥಿತಿಗೆ ತಲುಪಿರೋ ಪಾಕಿಸ್ತಾನ, ಆಗಲೇ ಹೇಳಿದಾಗೆ ರಷ್ಯಾ ಹತ್ರ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳೋಣ, ಕರೆನ್ಸಿ ಇಲ್ಲ ಅಂತ ಹೇಳ್ತಿರೋ ಪಾಕಿಸ್ತಾನ ಸೇನೆಗೆ ಸುರಿಯೋದನ್ನು ಕಮ್ಮಿ ಮಾಡಿಲ್ಲ. JF-17 ವಿಮಾನಗಳಿಗೆ ಹೊಸ ಅಣ್ವಸ್ತ್ರ ಅಳವಡಿಸಿಕೊಂಡಿರುವುದು ಬಯಲಾಗಿದೆ. 2023 ಪಾಕಿಸ್ತಾನ ದಿನ ಅಂಗವಾಗಿ ಪರೇಡ್ ಅಭ್ಯಾಸ ನಡೆಸಲಾಗ್ತಾ ಇತ್ತು. ಈ ವೇಳೆ JF-17 ಥಂಡರ್ ಬ್ಲ್ಯಾಕ್ 2 ಏರ್ಕ್ರಾಫ್ಟ್ ಹಾರಿರೋ ಫೋಟೋವನ್ನು ಅಮೆರಿಕ ವಿಜ್ಞಾನಿಗಳ ಫೆಡರೇಷನ್ FAS ಅನಲೈಸ್ ಮಾಡಿದೆ. ಈ ವೇಳೆ JF-17 ಥಂಡರ್ ಬ್ಲಾಕ್ 2ಗೆ ಪಾಕಿಸ್ತಾನ ROD-1 ಅನ್ನೋ ಏರ್ ಲಾಂಚ್ ಕ್ರೂಸ್ ಕ್ಷಿಪಣಿ ಅಳವಡಿಸಿರುವುದು ಕನ್ಫರ್ಮ್ ಆಗಿದೆ. ಹೀಗಾಗಿ ಕಳ್ಳ ಪಾಕ್ ಮೆಲ್ಲಗೆ JF-17 ಯುದ್ಧ ವಿಮಾನದ ಅಣ್ವಸ್ತ್ರ ಹೊತ್ತೊಯ್ಯೋ ಸಾಮರ್ಥ್ಯ ಹೆಚ್ಚು ಮಾಡಿಕೊಳ್ತಿದೆ ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ವಯಸ್ಸಾಗಿರೋ Mirage-3 ವಿಮಾನಗಳನ್ನು JF-17 ಚೈನಾ ಮೇಡ್ ಇದು ರಿಪ್ಲೇಸ್ ಮಾಡುವಂತೆ ನೋಡಿಕೊಳ್ತಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ವರ್ಷ October 7 ಶುರುವಾಗಿರೋ ಗಾಜಾ ಯುದ್ಧದ ವಿಚಾರವಾಗಿ ವಿಶ್ವಸಂಸ್ಥೆ ಅಚ್ಚರಿಯ ಮಾಹಿತಿಯೊಂದನ್ನು ಹೊರಹಾಕಿದೆ. ಗಾಜಾ ಯುದ್ಧ ಆರಂಭ ಆದಾಗಿನಿಂದ ಗಾಜಾದಲ್ಲಿನ ಪ್ರತಿ 10 ನಾಗರಿಕರಲ್ಲಿ 9 ನಾಗರಿಕರು ಒಮ್ಮೆಯಾದರೂ ಸ್ಥಳಾಂತರಗೊಂಡಿದ್ದಾರೆ ಅಂತ ವಿಶ್ವಸಂಸ್ಥೆಯ ಹ್ಯುಮಾನಿಟೇರಿಯನ್ ಏಜೆನ್ಸಿ ಹೇಳಿದೆ. ಅಲ್ಲದೆ ಇಲ್ಲಿವರೆಗೆ ಗಾಜಾದಿಂದ 19 ಲಕ್ಷ ಜನ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ಅಂತ ವಿಶ್ವಸಂಸ್ಥೆ ಮಾಹಿತಿ ನೀಡಿದೆ. ಇನ್ನೊಂದು ಕಡೆ ಗಾಜಾದಲ್ಲಿ ಇಸ್ರೇಲ್ ತನ್ನ ಪ್ರಬಲ ದಾಳಿ ಮುಂದುವರೆಸಿದೆ. ಸದ್ಯ ಒಂದೇ ದಿನದಲ್ಲಿ ಇಸ್ರೇಲ್ ದಾಳಿಗೆ 28 ಜನ ಮೃತಪಟ್ಟಿದ್ದಾರೆ ಅಂತ ಗಾಜಾ ಆರೋಗ್ಯ ಸಚಿವಾಲಯ ಹೇಳ್ಕೊಂಡಿದೆ. ಅತ್ತ ಗಾಜಾದಲ್ಲಿ ಭೀಕರ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆ ಜಾಗತಿಕವಾಗಿ ಪ್ಯಾಲೆಸ್ತೇನ್ ಮತ್ತು ಇಸ್ರೇಲ್ ಪರ ವಿರುದ್ಧ ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಪ್ಯಾಲೆಸ್ತೇನ್ ಬೆಂಬಲಿಗರು ನೇರ ಆಸ್ಟ್ರೇಲಿಯಾ ಸಂಸತ್ ಭವನದ ಮೇಲೇರಿ ಪ್ರತಿಭಟಿಸಿದ್ದಾರೆ. ಸಂಸತ್ ಭವನದ ಕಟ್ಟಡದ ಮೇಲೆ ನಿಂತು ಕಪ್ಪು ಬಟ್ಟೆ ಧರಿಸಿದ 4 ಫ್ರೀ ಪ್ಯಾಲೆಸ್ತೀನ್ ಅಂತ ಘೋಷಣೆ ಕೂಗಿರೋದು ರೆಕಾರ್ಡ್ ಆಗಿದೆ. ಹೀಗಾಗಿ ಇದೆಲ್ಲ ಕಡೆ ಈಗ ವೈರಲ್ ಆಗ್ತಾ ಇದೆ ವಿಡಿಯೋ. ಅಮೆರಿಕದ ವನ್ಯಜೀವಿ ಅಧಿಕಾರಿಗಳು ಸುಮಾರು 4.5 ಲಕ್ಷ ನಿಷೇಧಿತ ಗೂಬೆಗಳನ್ನು ಕೊಲ್ಲೋಕೆ ಚಿಂತನೆ ನಡೆಸಿದ್ದಾರೆ. ಇದಕ್ಕಾಗಿ ತರಬೇತಿ ಪಡೆದ ಶೂಟರ್ಗಳನ್ನು ಅಮೆರಿಕದ ಪಶ್ಚಿಮ ಕರಾವಳಿಯ ಅರಣ್ಯ ಪ್ರದೇಶಗಳಲ್ಲಿ ಈಗ ನಿಯೋಜನೆ ಮಾಡಲಾಗ್ತಿದೆ. ಅಂದಹಾಗೆ ಪೂರ್ವ ಕರಾವಳಿಯಿಂದ ಈ ನಿಷೇಧಿತ ಗೂಬೆಗಳು ಪಶ್ಚಿಮ ಕರಾವಳಿಗೆ ಬರ್ತಾವೆ. ಇದರಿಂದ ಮಚ್ಚೆ ಇರೋ ಗೂಬೆಗಳಿಗೆ ಈ ನುಸುಳುಕೋರ ಗೂಬೆಗಳೊಂದಿಗೆ ಸ್ಪರ್ಧೆ ಮಾಡೋಕ್ಕಾಗ್ತಾ ಇಲ್ಲ. ಸ್ಥಳೀಯ ಗೂಬೆಗಳ ಸಂಪನ್ಮೂಲವನ್ನೆಲ್ಲ ಈ ವಲಸಿಗ ಗೂಬೆಗಳು ಬಂದು ಖಾಲಿ ಮಾಡ್ತಿವೆ. ಹೀಗಾಗಿ ಈಗ 3 ದಶಕದಲ್ಲಿ 4.5 ಲಕ್ಷ ವಲಸೆ ಗೂಬೆಗಳನ್ನು ಕೊಲ್ಲೋಕೆ ಈಗ ಅಮೆರಿಕ ಪ್ಲಾನ್ ಮಾಡಿಕೊಂಡಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಭಾರಿ ಕಾಡ್ಗಿಚ್ಚು ಹತ್ಕೊಂಡಿದೆ. ಪರಿಣಾಮ ಈಗ ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿ 3,000 ಜನರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಕಾಡ್ಗಿಚ್ಚು ಬೇರೆ ಬೇರೆ ಪ್ರದೇಶಗಳಿಗೆ ಹರಡ್ತಾ ಇದ್ದ ಹಾಗೆ ಅದನ್ನು ಅಳಿಸೋಕೆ ಸ್ಥಳೀಯ ಅಗ್ನಿಶಾಮಕ ದಳ ವಿಮಾನ ಹೆಲಿಕಾಪ್ಟರ್ಗಳ ಮೂಲಕ ನೀರು ಹಾಕಿ ಹರಸಾಹಸ ಪಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.